ಎಲ್ಲಾ ಕಗ್ಗ ಪ್ರೇಮಿಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಇಂದಿನ ಮುಕ್ತಕ 64 ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಬತ್ತವದನ ವಿಚಾರ ಯುಕ್ತಿಗಳು ಕುಟ್ಟೆ ತತ್ವ ತಂಡುಲ ದೊರೆಗಮುದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ಇಲ್ಲಿ ಮಾನೆ ಗುಂಡಪ್ಪನವರು ಹೇಳ್ತಾರೆ, ನಮ್ಮ ಅಂತರಂಗದಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಆಗ್ತಕ್ಕಂಥ ಒಂದು ಅನುಭವ ಅದೇ ನಿಜವಾದಂಥ ಮೂಲ ಸಾಮಗ್ರಿ. ಇಲ್ಲಿ ಒಂದು ನಿದರ್ಶನ ತಗೊಳ್ತಾರೆ, ಹೇಗೆ ಅಂತಂದ್ರೆ ನಾವು ಭತ್ತವನ್ನು ಸರಿಯಾಗಿ ಕುಟ್ಟಿದಾಗ ನಮಗೆ ದೊರೆತಕ್ಕಂಥದ್ದು ಅಕ್ಕಿ. ಆ ಅಕ್ಕಿಯಿಂದ ನಾವೇನಾದ್ರೂ ಭತ್ತವನ್ನು ನಾವು ಏನಂದ್ರೆ ನೇರವಾಗಿ ಸ್ವಾದಿಸೋಕ್ಕಾಗಲ್ಲ ಅಥವಾ ಉಪಯೋಗಿಸೋಕ್ಕಾಗಲ್ಲ. ಅದನ್ನು ನಾವು ಸರಿಯಾಗಿ ಕುಟ್ಟಿ ಅದನ್ನು ಹಸನು ಮಾಡಿ ಆಮೇಲೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕಸವನ್ನು ನೀಗಿಸಿ ಕೊನೆಗೆ ಉಳಿತಕ್ಕಂಥ ಒಂದು ಶುಭ್ರವಾದಂತಹ ಒಂದು ಸಾಮಗ್ರಿ ಏನಂತಂದರೆ ಅಕ್ಕಿ. ಆ ಅಕ್ಕಿಯನ್ನು ನಾವು ಬಳಸ್ಬೋದು ನಮ್ಮ ಜೀವನಕ್ಕೆ, ನಿತ್ಯ ಭೋಜನಕ್ಕೆ ನಾವು ಬಳಸ್ಬೋದು. ಹಾಗಾಗಿ ಇಲ್ಲಿ ಆ ಒಂದು ನಿದರ್ಶನವನ್ನು ತಗೊಂಡು ಏನು ಹೇಳ್ತಾರೆ ಅಂತಂದರೆ, ನಮಗೆ ಅಂತರಂಗದಲ್ಲಿ ಆಗ್ತಕ್ಕಂಥ ಅನುಭವ ಭಾವ ಸಂಭಾವನೆಗಳೇ ಇವೆ ನಮಗೆ ಮೂಲ ಸಾಮಗ್ರಿ. ಇದರಿಂದ ನಾವೇನು ಮಾಡಬೇಕು ಅಂತಂದರೆ, ತರ್ಕಪೂರ್ವಕವಾದ ವಿಚಾರ ಮತ್ತು ಯುಕ್ತಿ ಇವುಗಳ ಸಹಾಯದಿಂದ ನಾವು ಅವುಗಳ ಅನುಭವಗಳನ್ನು ನಾವು ಕುಟ್ಟಿದರೆ, ಸರಿಯಾಗಿ ಕುಟ್ಟಿದರೆ ನಮಗೇನಾಗತ್ತೆ ಅಂತಂದರೆ, ಒಂದು ಒಳ್ಳೆಯ ತತ್ವ ಅಕ್ಕಿ ಎಂಬ ಒಂದು ಒಳ್ಳೆಯ ತತ್ವ ನಮಗೆ ಸಿಗತ್ತೆ. ಇದು ಹೇಗೆ ಅಂತಂದರೆ, ನಮ್ಮ ನಿತ್ಯ ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಡ್ತದೆ ಮತ್ತು ಇದು ನಮಗೆ ಸರಿಯಾಗಿ ಪೋಷಣೆಯನ್ನು ಒದಗಿಸುತ್ತೆ ಅಂತ ಈ ಮುಕ್ತಕದಲ್ಲಿ ಹೇಳ್ತಾರೆ. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.